प्रिंट मीडिया इलेक्ट्रॉनिक मीडिया पत्रकर्तर बसार ऑटो हार्दिक स्वागत हाँ सर इवती पत्रिकागोष्ठी उद्देशी नम नायक सन्मान श्री ಕಾಶಂಪುರ पत्रिकागोष्ठी उद्देशी मतना पत्रिकागोष्ठी नम पक्ष मुखंडर असदुद्दीन राजकुमार कड्यालवरु ಹಾಗೂ ಸಜ್ಜಾದ್ ಸಾಹೇಬ್ ಬೆಕಳಿಗೆ ಅವರು ಅಶೋಕ್ ಕರಂಜಿ ಅವರು ರಾಜಶೇಖರ್ ಜೋಳಿ ಅವರು ಅಲಿಜಾನ್ ಪಟ್ಪತಿ ಅವರು ಮಾರ್ತಿ ಭೋಜಿ ಅವರು ಹಾಗೂ ಪತ್ರಕರ್ತ ನಾರಿಯಲ್ ಅವರು ಗೋವಿಂದ ಸೋನಿ ಅವರು ಹಾಗೂ ಇನ್ನಿತರ ನಮ್ಮ ಪಕ್ಷದ ಅನೇಕ ಮುಖಂಡರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತಿನ ಈ ಒಂದು ಜನತಾ ಜನಧಾರೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಉಪನಾಯಕ ಮಾಧ್ಯಮ ಸ್ನೇಹಿತರಿಗೆ ದೃಷ್ಟಿ ಮಾಧ್ಯಮ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲರಿಗೆ ಸ್ವಾಗತ ಮಾಡ್ತಾ ಭಾಳ ದಿವಸ ಮೇಲೆ, ಯಾಕಂದರೆ ಈ ಕೋವಿಡ ಕಾಲದಲ್ಲಿ ನಾವು ಹೆಚ್ಚು ಕಮ್ಮಿ ಈ ಕೋವಿಡ್ ಟೈಮ್ ಆದಮೇಲೆ ಯಾಕಂದರೆ ನಾವು ಹೆಚ್ಚು ಕಮ್ಮಿ ಕಾಶಂಪುರಕ್ಕೆ ಸಿಗ್ತಾ ಇದ್ದೀವಿ. ಹಾಗಾಗಿ ತಮ್ಮ ಒಂದು ಪತ್ರಿಕಾಗೋಷ್ಠಿ ಇದ್ದಂತೆ ಸ್ವಲ್ಪ ಭಾಳ ದಿವಸ ಮೇಲೆ ಈ ಒಂದು ಅವಕಾಶ ಸಿಕ್ಕಿದೆ. ವಿಶೇಷವಾಗಿ ತಮಗೆಲ್ಲರಿಗೆ ಸ್ವಾಗತ ಮಾಡ್ತಾ ಇವತ್ತೇನು ರಾಜ್ಯದಲ್ಲಿ ತಾವೆಲ್ಲ ನೋಡ್ದಂಗೆ ಎಲ್ಲ ಪಾರ್ಟಿಗಳು ಮುಂದೆ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ನಾವು ಏನೇನು ಮಾಡ್ತೀವಿ ಮಾಡ್ತೀವಿ ಎಂಬ ನಿಟ್ಟಿನಲ್ಲಿ ಎಲ್ಲರೂ ಚುರುಕಾಗಿ ಕೆಲಸ ಮಾಡ್ತಾರೆ. ಆದರೆ ಒಂದು ಪ್ರಾದೇಶಿಕ ಪಕ್ಷವಾಗಿ ನಮ್ಮ ಪಾರ್ಟಿ ಜಾತ್ಯತೀತ ಜನತಾದಲ್ ಮೊದಲಿಡು, ಯಾಕಂದರೆ 1980 ಹಿಡ್ಕೊಂಡು ಇಲ್ಲಿವರೆಗೆ ಸರ್ಕಾರಗಳು ಮಾಡಿ ಜನತಾ ಪರಿವಾರ ಹಿಡ್ಕೊಂಡು ಜಾತ್ಯತೀತ ಜನತಾದಳವರೆಗೆ ಯಾವಾಗ ನಮ್ಮ ಸರ್ಕಾರ ಇತ್ತು, ನಾವು ರೈತರ ಪರವಾಗಿ ಬಡವರ ಪರವಾಗಿ ಅದು ವಿಶೇಷವಾಗಿ ನೀರಾವರಿ ಪರವಾಗಿ ನಮ್ಮ ಕಮಿಟ್ಮೆಂಟ್ ಏನಿತ್ತು ಯಾವ ತರ ಮಾಡಿದೀವಿ ಅಂತೇಳಿ ನಾವೇನು ಹೇಳಬೇಕಾಗಿಲ್ಲ. ಇಡೀ ರಾಜ್ಯದ ಜನತೆಗೆ ಒಂದು ಚಿತ್ರನೋಟ ಇದೆ. ಮತ್ತೆ ಅದರಲ್ಲಿ ನಮ್ಮ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳಾದಂತ ನಮ್ಮ ದೇವೇಗೌಡರು ಸಾಹೇಬ್ ಅವರು ರಾಜ್ಯದ ನೀರಾವರಿಗೆ ಅವ್ರ ಕಮಿಟ್ಮೆಂಟ್ ಏನಿದೆ ಅಂತೇಳಿ ಇವತ್ತ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಹಿಡ್ಕೊಂಡು ಹಿಂದೆ ಓಲ್ಡ್ ಮೈಸೂರು ಹಿಡ್ಕೊಂಡು ಇಲ್ಲಿವರೆಗೆ ಗುಲ್ಬರ್ಗ ಕೊನೆ ಭಾಗ ಜವಳಿವರೆಗೆ ಇವತ್ತು ನೀರು ಉಂಡಿ ಇವತ್ತು ಏನೋ ಒಂದು ದೊಡ್ಡ ಮಟ್ಟದ ಕೆಲಸ ಆಗಿದೆ ಅಂದ್ರೆ ಅದು ಶ್ರೇಯಸ್ಸು ಸನ್ಮಾನ್ಯ ದೇವೇಗೌಡರಿಗೆ ಹೋಗುತ್ತೆ. ಅಷ್ಟೇ ಅಲ್ಲ, ತಾವೆಲ್ಲ ನೋಡ್ತಾ ಇದ್ದೀವಿ ಅಸೆಂಬ್ಲಿಯಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ನೀರಾವರಿ ಯೋಜನೆಗೆ. ಹಿಂದೆ 5 ವರ್ಷ ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮೊದಲ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡಿಗೆ ಅಂತೇಳಿ ಮಾಡಿ 5 ವರ್ಷ ಆಡಳಿತದಲ್ಲಿ ಅದೇ ಕೃಷ್ಣ ಭಾಗ್ಯ ಇದಕ್ಕ ಜಲಾನಾಯಕ ಎಷ್ಟು ಕೊಟ್ಟಿದ್ದಾರೆ ಅಂತ ಮೊನ್ನೆ ಆಡಳಿತ ಪಕ್ಷದವರು ಬಿಚ್ಚಿಟ್ರು 7,000 ಚಿಲ್ಲರೆ ಕೊಟ್ಟಿದ್ದೀವಿ ಅಂತ. ಮತ್ತೆ ಈಗ ನಡೀತಾ ಇರೋಂತ ಬಿಜೆಪಿ ಸರ್ಕಾರ ಹಿಂದೆ ಯಡಿಯೂರಪ್ಪರಿದ್ದಾಗೂ 5 ವರ್ಷ ಮಾಡಿದ್ರು, ಈಗೂ ಏನದಲ್ಲ ಸುಮಾರು ನಾವು 14 ತಿಂಗಳು ಆದ್ಮೇಲೆ ಈಗ ಅವರೇ ಮಾಡ್ತಾ ಇದ್ದಾರೆ. ಇವ್ರದ್ದು ನೀರಾವರಿ ಕಮಿಟ್ಮೆಂಟ್ ಏನಿದೆ ಅಂತೇಳಿ ತಮ್ಮ ಎದುರುಗಡೆ ಇದೆ. ಹಾಗಾಗಿ ಇದು ಒಂದು ರೀತಿಯಿಂದ ಚಿಂತೆ ದೇವೇಗೌಡರದು ಕುಮಾರಸ್ವಾಮಿಯವ್ರದು. ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ಮುಂದಿನ ಅವಧಿಯಲ್ಲಿ 2023 ಚುನಾವಣೆಯಲ್ಲಿ ರಾಜ್ಯದ ಜನತೆ ಜನತಾದಳ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದರೆ ನಮ್ಮದೇ ಆದಂಥ ಒಂದು ಚಿಂತೆ ಇದೆ ಇಡೀ ರಾಜ್ಯದ
ಜಿಲ್ಲಾವಾರ ನದಿಗಳು ಇದು ಹಿಡ್ಕೊಂಡು ಯಾವ ತರ ಜೋಡಣೆ ಮಾಡಬೇಕು ಯಾವ ತರ ನೀರಾವರಿ ಸೌಲಭ್ಯ ಕೊಡಬೇಕು ನೀರಾವರಿ ಜೊತೆ ಜೊತೆ ಶಾಶ್ವತ ಕುಡಿಯ ನೀರು ಕೊಡಬೇಕು ನಮಗೆ ಗೊತ್ತಿದೆ ಇದು ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಮೊತ್ತ ಬೇಕು ಇದು ಏನೇನು ಬೇಕು ಅಂತ ಇದಕ್ಕೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಕುಮಾರಸ್ವಾಮಿ ಯಾಕಂದ್ರೆ ನಾನೇ ಸ್ವಂತ ಕೇಳಿದ್ದೀನಿ ಬಹಳ ಸವಿಸ್ತಾರವಾಗಿ ಹೇಳಿದ್ರು ಹಾಗಾಗಿ ನಮ್ಮ ಪಕ್ಷದ ವತಿಯಿಂದ ರಾಜ್ಯದ ನೀರಾವರಿಗೆ ಮತ್ತು ಕುಡಿಯ ನೀರಿಗೆ ನಮ್ಮ ಕಮಿಟ್ಮೆಂಟ್ ಏನದಲ್ಲ ಏನಿದೆ ಅಂತ ಹೇಳೋದೇ ಒಂದು ಜನತಾ ಜಲಧಾರೆ ಇವತ್ತು ರಾಜ್ಯದಂತ 16ನೇ ತಾರೀಕಿಗೆ ಬೆಳಗ್ಗೆ 10:30ಗೆ ರಾಜ್ಯದ ಉದ್ದಗಲಕ್ಕೆ ಮೈಸೂರು ಹಿಡ್ಕೊಂಡು ಬೀದರ್ವರೆಗೆ 15 ರಥಗಳು ಜಲಧಾರೆ ರಥಗಳು ಇವೆಂದು ರಥ ಇದಾವ ಈ ರಥಗಳು 15 ಜಾಗದಿಂದ ಹೊರಡ್ತಾವ ಏಕಕಾಲದಲ್ಲಿ ಸುಮಾರು ಅಲ್ಲ ಬಹಳ ದೊಡ್ಡದಿದೆ ಇಲ್ಲಿದೆ 15 ಪಟ್ಟಿ ಇಲ್ಲಿದೆ ಅಂದ್ರೆ ಈ ನಮ್ಮ ಭಾಗದಲ್ಲಿ ಬೀದರ್ ಭಾಗದಲ್ಲಿ ಮಾಂಜ್ರ ಏನು ಸಂಗಮ ಇದೆ ಮೂರು ನದಿಗಳಲ್ಲಿ ಸೇರ್ತಾವ ಆ ಸಂಗಮ ಔರಾದ ತಾಲೂಕದಲ್ಲಿ ಅಲ್ಲಿ ಹೋಗುತ್ತೆ ನಮ್ಮ ಪಕ್ಕದಲ್ಲಿ ಗುಲ್ಬರ್ಗಾನಿಂದ ಅಂತಂದ್ರೆ ಸ್ವರ್ಣ ಭೀಮಾ ಬ್ರಿಡ್ಜ್ ನಿಂದ ಅಲ್ಲಿಂದ ಹೊರಡುತ್ತೆ ಮಾದಾಯಿ ಕಣಿವೆದಲ್ಲಿ ಹೋಗಿದ್ರೆ ಕಣಕುಂಬಿ ಅಂತೇಳಿ ಅಲ್ಲಿಂದ ಹೊರಡುತ್ತೆ ಮತ್ತು ಕೃಷ್ಣಾ ನದಿ ಜಲಾಶಯನ ಹೋಗಿದ್ರೆ ಅಲ್ಮಟ್ಟಿ ಅಣೆಕಟ್ಟಿನಿಂದ ಹೊರಡುತ್ತೆ ತುಂಗಾಭದ್ರದ ಲೆಕ್ಕ ಹಾಕಿದ್ರೆ ತುಂಗಾಭದ್ರ ಅಣೆಕಟ್ಟು ಮುನಿರಾಬಾದ್ನಿಂದ ಹೊರಡುತ್ತೆ ಈ ತರ ಎಲ್ಲ 15 ಜಗಗಳಲ್ಲಿ ಹದಿನೈದು ಜಾಗಗಳಲ್ಲಿ ಏಕಕಾಲದಲ್ಲಿ ರಥ ಹೊರಟಿ ಇವತ್ತು ನಮ್ಮ ಬೀದರ್ನಲ್ಲಿ ನಮ್ ಖುಷಿ ಇದೆ ಯಾಕಂದ್ರೆ ನಮ್ದು ಕೊನೆ ಭಾಗದಲ್ಲಿ ಇದ್ರು ಆ 15ರಲ್ಲಿ ನಮ್ಮ ಜಿಲ್ಲೆಗೆ ಒಂದು ರಥ ಕೊಟ್ಟಿದ್ದಾರೆ ಅದು ನಾವು ಸಮರ್ಪಕವಾಗಿ ನಿನ್ನೆ ನಾನೇ ಸ್ವತಃ ಏನದಲ್ಲ ರೂಟ್ ಎಲ್ಲ ಚೆಕ್ ಮಾಡಿ ಬಂದಿದ್ದೀನಿ ಅಲ್ಲಿ ಸಂಗಮ್ ಹೋಗಿದ್ದೆ ನಾನು ಅಲ್ಲಿಂದ ಯಾವ ತರ ಕಮಲ್ನಗರ್ ಇದು ಕಮಲ್ನಗರು ಔರಾದು ಸಂತಪುರು ಕೌಟಾ ಬ್ರಿಡ್ಜು ಜನವಾಡ ಹಿಡ್ಕೊಂಡು ಬೀದರ್ನಲ್ಲಿ ಬರ್ತದ ಇಲ್ಲಿಂದ ಗುರುನಾನಕ್ ನರಸಿಂಹಸ್ವಾಮಿ ಟೆಂಪಲ್ ಅಲ್ಲಿಂದು ಜಲ ಪವಿತ್ರವಾದಂತ ಜಲಗಳು ಎಲ್ಲಿ ಅವ ನಾವು ಅದು ಕಲೆಕ್ಟ್ ಮಾಡಿ ಇಲ್ಲಿಂದ ಮತ್ತೆ ನಮ್ಮ ಸೌತ್ ಕ್ಷೇತ್ರಕ್ಕೆ ಬರುತ್ತೆ ಕಂಕಾಣ ಕಂಕಾಣದಿಂದ ಮತ್ತೆ ಆ ಕಡೆ ಮದಕನಹಳ್ಳಿ ಕಾರಂಜಕ್ಕೆ ಹೋಗುತ್ತೆ ಕಾರಂಜನಿಂದ ನೆಕ್ಸ್ಟ್ ಹುನ್ನಾಬಾದ್ನಿಂದ ಬಸವ ಕಲ್ಯಾಣದಿಂದ ಎಂಡ್ ಆಗಿ ಬೆಂಗಳೂರಿಗೆ ಹೋಗುತ್ತೆ ಹಾಗಾಗಿ ಈಗ ನಾನು ನೆಕ್ಸ್ಬಿಟ್ಟು ಹೆಚ್ಚಿನ ಒಂದು 10 ದಿವಸ ಅದು ಕಂಪ್ಲೀಟ್ ಇದುದೆಲ್ಲ ನಾವು ಇನ್ನೂ ಟೈಮ್ ಇದೆ ಅದು ನಾನು ವಾಟ್ಸಪ್ನಲ್ಲಿ ಮಾಡಕ್ಕೆ ಇಡೀ ರಾಜ್ಯದಲ್ಲಿ ನಮ್ದು ಜೆ ಡಿ ಎಸ್ ಸರ್ಕಾರ 5 ವರ್ಷ ತಾವು ಕೊಟ್ಟರೆ ಸಮಗ್ರ ನೀರಾವರಿ ಯೋಜನೆಗ ನಮ್ಮ ಕಮಿಟ್ಮೆಂಟ್ ಇದು ಈಗ ನಮ್ಮ ಬೀದರ್ದೇ ನಾವು ಅದ ತಗೊಂಡ್ರೆ ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ ಹಿಂದೆ ನಾನೇ ಉಸ್ತುವಾರಿ ಸಚಿವನಿದ್ದಾಗ 2 ಯೋಜನೆ 19-20 ಬಜೆಟ್ ಅಲ್ಲಿ ತರ್ಸಿದ್ದೆ ನಾನು ಬಜೆಟ್ ನಲ್ಲಿ ಸುಮ್ಮನೆ ಮೇಲ್ನೋಟಕ್ಕೆ ಹೇಳಿ ಎಲ್ಲೋ ಭಾಷಣ ಬಿದ್ದು ಹೋಗೋದಲ್ಲ 33 ಕೆರೆಗಳು ತುಂಬಿಸೋ ಯೋಜನೆ ಮತ್ತು ಇದು ಮೇಜರ್ ಇರಿಗೇಷನ್ 375 ಕ್ರೋರ್ಸ್ ಆಮೇಲೆ 300 ಕೋಟಿ ಮೈನರ್ ಇರಿಗೇಷನ್ ಇಂದ ಕೆರೆ ಹೊಸ ಕೆರೆಗಳು ತಗೋಬೇಕು ಮತ್ತೆ ಕೆರೆಗಳು ಪುನರ್ ಜೀವನ ಮಾಡಿ ಯಾಕಂದ್ರೆ ನಮ್ಮ ಬೀದರು ಇವತ್ತಿನ ಡೇಟಲ್ಲಿ ನಾವು ಲೆಕ್ಕ ಹಾಕಿದ್ರೆ ಇಡೀ ಕರ್ನಾಟಕದ ನೀರಾವರಿಯಲ್ಲಿ ಹಿಂದಿರೋಂಥ ಜಿಲ್ಲೆ ಯಾವ್ದಾರ ಇದ್ದರೆ ನಮ್ಮ ಬೀದರ್
ಯಾಕಂದ್ರೆ ಇರೋದ ನಮ್ಮಲ್ಲಿ ಒಂದೇ ಒಂದು ಪ್ರಾಜೆಕ್ಟ್ ಕಾರಂಜ ಅದನ್ನು ಇವತ್ತು ಎಲ್ಲಾ ತಾಲೂಕಾಗ ಎಲ್ಲಾ ಹಳ್ಳಿಗೆ ಕುಡಿಯ ನೀರಿಗೆ ಅಲ್ಲಿಂದ ಯೂಸ್ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ನಾವು ಹೋಗಿ ನೋಡಿ ಮಾಂಜ್ರ ಅಂತ ಒಂದು ದೊಡ್ಡ ನೀರಿಂದ ಒಂದು ಫ್ಲೋ ಏನಿದೆ ಇವತ್ತು ನಾವು ಅದು ತಡೆಯಲ್ಲ ಆಗಲ್ದೆ ನಮ್ಮ ಬಚಾವತ್ ಅವಾರ್ಡ್ನಲ್ಲಿ ನಮಗೆ ಇಲ್ಲದಂತ ನೀರೇ ಆಂಧ್ರಕ್ಕೆ ಇದು ತೆಲಂಗಾಣಕ್ಕೆ ಹೋಗ್ತಾ ಇದೆ ಗೊತ್ತಾಯ್ತು ಅದು ಸಂಪೂರ್ಣ ನಾವು ಬಳಸ್ಕೊಂಬಂತ ಪ್ಲಾನ್ ನಾವು 5 ವರ್ಷ ಮಾಡ್ತೀವಿ ನಾವು 10 20 ವರ್ಷ ತಗೊಳ್ಳಲ್ಲ 5 ವರ್ಷ ಕಮಿಟ್ಮೆಂಟ್ ಇಡೀ ರಾಜ್ಯದಲ್ಲಿ ಈಗ ಗುಲ್ಬರ್ಗಾನಿಂದ ಹೊರಟವರು ಅಲ್ಲಿಂದ ಹೇಳ್ತಾರ ನಾವು ಬೀದರ್ನಿಂದ ಹೊರಟವರು ನಾವು ಬೀದರ್ ನಾವು ಏನು ಕಮಿಟ್ಮೆಂಟ್ ಮಾಡ್ತೀವಿ ಇವತ್ತು ಇವೆಲ್ಲ ಅಷ್ಟು ನಾವು ಕೈ ಎತ್ತಿ ಹೋಗ್ತೀವಿ कृष्णा जलाशय ना हे लक्ष भू स्वाधीन मे सरकार अल्ली बेरे केस तक इन भू स्वाधीन आगे अवर कमिटमेंट अंत दुड दुड योजना अक हाकि नमदन नम कमिटमेंट ना क्यालक्युलेट तपे अद्क ना ऐन जन हूस ज्ञान नमल जनता परिवार कर्नाटक राज्य आड़ी नम को नीरवरी तक ನಾವಿದನ್ನ ಇವತ್ತೇ ನಮಗ ಬಂದಿದೆ ನಾವು ಹೊಸರ್ ಮಾಡ್ತೀವಿ ಅಂತ ಹೊರಟಿಲ್ಲ ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದಾಗ ನೀರಾವರಿ ಏನು ಮಾಡಿದ್ರು ಅಂತ ಇದೆ ಇದೆ ಕೃಷ್ಣ ಕಣ್ಣಿನಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಹಿಂದೆ ಜವಾಹರಲಾಲ್ ಸಾರಿ ಶಾಸ್ತ್ರಿ ಅವರು ಉದ್ಘಾಟನ ಮಾಡಿದ್ದು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಸ್ಮನೆ ಎಷ್ಟು ದುಡ್ಡು ಬಂದಿದೆ ಅಂತಿತ್ತು ಇವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಏನು ಬಂದಿದೆ ಅಂತಿದೆ ಎಕ್ಸೆಲರೇಟೆಡ್ ಇರಿಗೇಷನ್ ಸ್ಕೀಮ್ ತಂದು ಇಡೀ ದೇಶಕ್ಕೆ ಅದರಲ್ಲಿ ಹೆಚ್ಚಿಗೆ ಏನಾರ ಫೈದೆ ಆದರೆ ನಮ್ಮ ಇದರಲ್ಲಿ ಕೃಷ್ಣದಲ್ಲಿ ಆಯ್ತು ಹಾಗಾಗಿ ನಮ್ಮ ಕಮಿಟ್ಮೆಂಟ್ ಹೌದು ಇನ್ನ 5 ವರ್ಷದಲ್ಲಿ ಮತ್ತೆ ನಾವಾಗ ಸುಳ್ಳು ಹೇಳಬೇಕು ಇನ್ನೊಂದು ಯಾವುದೋ ಅಂದ್ರೆ ಮತ್ತೆ ನಮಗೆ ಜನತಾ ಎದುರುಗಡೆನೆ ನಾವು ಹೋಗ್ತೀವಲ್ಲ ಏನಂದ್ರೆ ಇಷ್ಟೊಂದು ವಿಶ್ವಾಸದಲ್ಲಿದ್ದಂತ ಬಿಟ್ಟು ಯಾರು ಮಾತಾಡಲ್ಲ ನಮ್ಮ ದೇವೇಗೌಡರು ಮಾತಾಡ ಇಲ್ಲ ನಾನು ನೋಡಿ ನನ್ನ ಹಿಂದೆ ಅಧಿಕಾರಿಗಳು ಕೂಡ ನಾವು ಮೀಟಿಂಗ್ ಮಾಡಿದಾಗ ಅವರು ಹೇಳೋ ಪ್ರಕಾರ ನಾನು ಅಂದೆ ಕಾರಂಜ ಒಂದು ಬಿಟ್ಟಿ ಆ ಕಡೆ ಚುಳಕಿ ನಾಳ ಅವರು ಒಂದು ಸ್ವಲ್ಪ ಸ್ವಲ್ಪ ಬಿಟ್ಟರೆ ಏನೂ ಇಲ್ಲಪ್ಪ ಒಂದು 16 ಬಟ್ ಅವ್ರ ಪ್ರಕಾರ ಅವ್ರ ಮೇಲೆ ಏನು ಪಟ್ಟಿ ಇದೆ ಅದರ ಪ್ರಕಾರ ಇನ್ನೊಂದು 6-7 ಟಿಎಂಸಿ ನಮಗೆ ಇನ್ನೂ ಬಳಸ್ಕೊಂಬಂತ ಒಂದು ಅವಕಾಶ ಇದೆ ಅಂತ ಅವ್ರು ಹೇಳಿದ್ರು ಬಟ್ ಅದು ಕೂತ್ಕೊಂಡಾಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ನಾವು ನೀರು ತೆಗಿತಾ ಇದ್ದೀವಿ ಮತ್ತೆ ಎಷ್ಟು ಹೋಗ್ತಾ ಇದೆ ಮತ್ತೆ ಎಕ್ಸೆಸ್ ನೀರು ಎಷ್ಟು ಅದೇ ಅದರಲ್ಲಿ ಅದು ಹೆಂಗೆ ಮಾಡ್ಕೋಬೇಕು ಅವೆಲ್ಲ ಇವತ್ತು ಕಾವೇರಿ ಇದರಲ್ಲಿ ಮೇಕೆದಾಟದು ಅವೆಲ್ಲ ಏನು ಚರ್ಚೆ ನಡೀತಾ ಇದೆ ಅಲ್ಲಿ ನಮಗೆ ಅಲೋಕೇಶನ್ ಬಿಟ್ಟು ಇನ್ನೂ ಎಷ್ಟೋ ಎಕ್ಸೆಸ್ ಹೋಗ್ತಾ ಇದೆ ಅದ್ರ ಮೇಲೂ ಚರ್ಚೆ ನಡೀತಾ ಇದೆ ಹೌದು ಹೌದು 100 ಕರಂಜದಿದೆ ಇದೆ ಹಾಗಾಗಿ ನಮ್ಮದು ಇವತ್ತು ಜಿಲ್ಲಾವಾರ ಬರೀ ನಮ್ಮ ಬೀದರ್ ಒಂದೇ ನಾವು ಹೇಳ್ತಾ ಇಲ್ಲ ಆದರೆ ಇಡೀ ರಾಜ್ಯದಲ್ಲಿ ವಾಟ್ ಈಸ್ ಅವರ್ ಕಮಿಟ್ಮೆಂಟ್ ಈ ರಥ ಜನತಾ ಜಲಧಾರೆ ರಥ ಇವತ್ತು ಎಲ್ಲ ಭಾಗದಲ್ಲಿ ಇದು ಪ್ರಯಾಣ ಮಾಡಿ ಅಲ್ಲೆಲ್ಲರದ್ದು ಆಶೀರ್ವಾದ ತಗೊಂಡು ಎಲ್ಲ ಒಂದು ಮಹಿಳೆಯರೆಲ್ಲ ಒಂದು ಕಳಸದಿಂದ ಜಲ ಹಾಕಿ ಈ 10 ದಿವಸ ನಂತರ ಇದು ಬೆಂಗಳೂರಿಗೆ ಹೋಗುತ್ತೆ ಟೆಂಟೇಟಿವ್ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಆದರೂ ಮೇ 8 ಅಂತ ಹೇಳಿ ಒಂದು ಡೇಟ್ ಹೇಳಿದಾರ ಮೇ 8ನೇ ತಾರೀಕು ಬೆಂಗಳೂರಿನಲ್ಲಿ ಏನದಲ್ಲ ಇಡೀ
15 ರಥಗಳು ಅಲ್ಲಿ ಎಲ್ಲಿ ಒಂದು ಔಟ್ಸೈಡ್ ಸುಮಾರು ಒಂದು 5 10 ಲಕ್ಷವರೆಗೆ ಜನ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಏನದಲ್ಲ ಅವತ್ತ ಯಾವ ತರ ಕಾಶಿದಲ್ಲಿ ಗಂಗಾ ಆರತಿ ಆಗುತ್ತೆ ಎಲ್ಲ 15 ಕಡೆಯದು ಸುಮಾರು 54 ನದಿಗಳಿಂದ ನೀರೇನ್ ಸಂಗ್ರಹ ಮಾಡಿ ತಗೊಂಡು ಬರ್ತೀವಿ ಅಲ್ಲಿ ಆರತಿ ಮಾಡಿ ಆ ಒಂದು ಜಲ ಏನದಲ್ಲ ಮುಂದೆ ಎಲೆಕ್ಷನ್ ಬರೋವರೆಗೆ ಎಲೆಕ್ಷನ್ ಮುಗಿಯೋವರೆಗೆ ನಮ್ಮ ಆಫೀಸ್ ನಲ್ಲಿ ಇಟ್ಟಿ ಡೈಲಿ ಪೂಜೆ ಮಾಡಂತ ಒಂದು ಕಾರ್ಯಕ್ರಮ ಇದು ಜನತಾ ಜಲಧಾರೆ ಇದು ಏನದಲ್ಲ ನಮ್ಮ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಇದು ಬರೆ ಇದನ್ನೇ ಅಲ್ಲ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸಿ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಕಮಿಟ್ಮೆಂಟ್ಸ್ ಏನಿದೆ ಎಂಬ ನಿಟ್ಟಿನಲ್ಲಿ ಹೇಳಿ 16ನೇ ತಾರೀಕು ಬೆಳಗ್ಗೆ 10:00 ಸಂಗಮ್ ಔರಾದ ತಾಲೂಕಿನಿಂದ ನಮ್ಮ ಕಮಲನಗರ ತಾಲೂಕ ಅಲ್ಲಿ ಏನಲ್ಲ ನಮ್ಮ ಈ ರಥ ಹೊರಡುತ್ತೆ ಮತ್ತೆ ಮಧ್ಯದಲ್ಲಿ ಎಲ್ಲಿ ಗೊತ್ತಿಲ್ಲ ಒಂದು ದಿವಸ ಕುಮಾರ ಸ್ವಾಮಿಯವರು ನಮ್ಮೆಲ್ಲ ನಾಯಕರು ರಾಜ್ಯದ ಪ್ರಮುಖ ನಾಯಕರು ಒಂದು ದೊಡ್ಡ ಪಬ್ಲಿಕ್ ಫಂಕ್ಷನ್ ಮಾಡ್ತೀವಿ ಬೀದರ್ನಲ್ಲಿ ಮಧ್ಯದಲ್ಲಿ ಒಂದು 21-23 ವರೆಗೆ ಒಂದು ಮೂರು ಒಳಗಡೆ ಒಂದು ದೊಡ್ಡ ಪಬ್ಲಿಕ್ ಫಂಕ್ಷನ್ ಮಾಡ್ತೀವಿ ಎಲ್ಲ ನಮ್ಮ ರಾಜ್ಯದ ನಾಯಕರೆಲ್ಲ ಬರ್ತಾರೆ ಅಲ್ಲಿ ಏನಲ್ಲ ಬಹಳಷ್ಟು ಸಂದೇಶಗಳು ಅವರು ಕೊಡ್ತಾರೆ ಇದರ ಬಗ್ಗೆ ಹಾಗಾಗಿ ನಮ್ಮೆಲ್ಲ ಜಿಲ್ಲಾ ಮುಖಂಡರೊಂದಿಗೆ ತಮ್ಮ ಮುಖಾಂತರ ಇದು ಏನು ಒಂದು ಕಮಿಟ್ಮೆಂಟ್ ಇಲ್ಲಿ ಬರ್ದಿದ್ದೀವಿ ನೋಡಿ ನಾವು 2023 ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಆಶೀರ್ವಾದಿಸಿದ್ದೀವಿ ನಾವೇನು ಸುಳ್ಳು ಅದು ಇದು ಅಂತ ಹೇಳ್ತಾ ಇಲ್ಲ 100% ನೋಡಿ ನಾನು ಅದೇ ಹೇಳಲ್ಲ ನಾನು ನನ್ನ ಲೆವೆಲ್ದಾಗೆ ನಾನು 675 crore ಇಟ್ಟಿದ್ದೆ ಇವತ್ತಿನ ತನಕ ಈ ಸರ್ಕಾರಗಳು ರಿಲೀಸ್ ಮಾಡಿಲ್ಲ ಮತ್ತೆ ಈ 8-9 ತಿಂಗಳ ರಿಲೀಸ್ ಮಾಡ್ತಾರೆಂಬ ವಿಶ್ವಾಸ ನಮಗಿಲ್ಲ ಅವ್ರು ಹಿಡ್ಕೊಂಡು ನಮ್ಮ ನೀರು ಒಂದೊಂದು ಹನಿ ನಮ್ಮ ರಾಜ್ಯದಲ್ಲಿ ನಮ್ಮ ರೈತರಿಗೆ ನಮ್ಮ ಜನರಿಗೆ ಸದ್ಬಳಕೆ ಆಗಲಂತ ನಮ್ಮ ಮಾಂಜರ ಏನು ನೀರು ಹೋಗ್ತಾ ಇದೆ ತೆಲಂಗಾಣ ಅದು ಉಳಿಸ್ಕೊಂಡು ಎಲ್ಲೆಲ್ಲಿ ಅಣೆಕಟ್ಟು ಮಾಡಬೇಕಾ ಕೆರೆ ತುಂಬಿಸ್ಬೇಕಾ ಏನೇನು ಮಾಡು ಸಂಪೂರ್ಣ ಜವಾಬ್ದಾರಿ ನಮ್ಮ ಪಕ್ಷ ಈಗ ಅದಕ್ಕೆಲ್ಲ ನಾವು ಚರ್ಚೆ ಮಾಡಬೇಕು ಅದಕ್ಕೆಲ್ಲ ಈಗ ನಾನೇ ಕುಮಾರಸ್ವಾಮಿ ಕೇಳಿದ್ದೀನಿ ಇಡೀ ರಾಜ್ಯದಲ್ಲಿ ನಾವು ಇದು ಹಾಕಿದ್ದೀವಿ ಇದು ಬರೇ 1000 crore ಬರಲ್ಲ 1,00,000 crore ಅದು ಬರೋದು 1000 crore ಬರಲ್ಲ ಇದು ಅದಕ್ಕೂ ಪ್ಲಾನ್ ಮಾಡಿದ್ದಾರೆ ನಾನು ಇದ್ದೆ ಈ ನಮ್ದು ಅದೇ ಇಲ್ಲಿ ನಾ ಒಂದೇ ಕೇಳ್ತೀನಿ ಕಾಂಗ್ರೆಸ್ ನಾವರ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿದವ್ರ ಅಲ್ಲ ಏನಂದ್ರಿ ಕಾಂಗ್ರೆಸ್ ಇಸ್ ದಿ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ನಿಮ್ಗೆ ಏನ ಕೈ ಕೈತಾಕಿದೇವ ಹೊರಗಡೆ ಹೇಳ್ತೀರಿ 40% ಅಷ್ಟು ಪರ್ಸೆಂಟ್ ಇಷ್ಟು ಪರ್ಸೆಂಟ್ ಅಷ್ಟು ಮೂರ್ತಿ ಮಾಡತ್ತಾರ ಇವ್ರ ಅವಧಿಯಲ್ಲಿ ಹಿಂದೆ 4 ವರ್ಷ ಆಯ್ತು ಈಗ 4 ವರ್ಷ ಆಯ್ತು
ಒಂದರ ಸಿಂಗಲ್ ಹಗರಣ ಇವರು ಹೊರಗಡೆ ತೆಗೆದಿದ್ದಾರೆ. ಇವ್ರದ್ದು ಇದು ನಾನು ನೇರವಾಗಿ ಕೇಳಕ್ ಬಯಸ್ತೀನಿ ಅವ್ರಿಗೆ. ನಾನು ವಾಟ್ ಆರ್ ಯು ಡೂಯಿಂಗ್ ಆಸ್ ಎ ಅಪೋಸಿಷನ್ ಪಾರ್ಟಿ ಹೇಳಿ. ಅಂದ್ರೆ ನೀವೇ ಲೆಕ್ಕ ಹಾಕಿ, ನಾವು ಬಿ ಟಿಎಂ ಅವ್ರು ಬಿ ಟಿಎಂ ಯಾಕೆ ಸುಮ್ಮನ್ಕುಂತಾರ? ಹೊರಗಡೆ ಭಾಷಣ ಮಾಡ್ತೀರಿ, ಸದನ್ನಲ್ಲಿ ಒಂದರ ಸಬ್ಜೆಕ್ಟ್ ತಗೊಂಡು ಲಾಜಿಕ್ ಎಂಟಿಗೆ ಒಯ್ದಿದ್ದೀರಾ ನೀವು? ಸಿಂಗಲ್ ಸಬ್ಜೆಕ್ಟ್. ಇವತ್ತು ಗಟ್ಟಿಯಾಗಿ ಏನಾರ ಧ್ವನಿ ಎತ್ತಾ ಇದ್ರೆ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಎಲ್ಲ ಇಶ್ಯೂ ಯಾವತ್ತು ನಾವು ಅದು ಅವರು ಬಳಸ್ಕೊಂಡ್ ಮಾತಾಡಿದ ಅವ್ರು ಹೇಳಿದ್ದು ಇದು ಇವತ್ತು ನಿಮಗೆ ಕೇಳ್ತಾ ಇದ್ದೀನಿ ನಾನು. ಹೇಳ್ರಿ ಕಾಂಗ್ರೆಸ್ ಅವ್ರು ಯಾಕ್ರಿ ನೀವು ಒಂದ್ ಸಿಂಗಲ್ ಇದು ತೆಗ್ದಿಲ್ಲ ಅಂತ ಕೇಳ್ರಿ. ಅಂದ್ರೆ ನಾವು ಬಿಟ್ಟಿ ಅವ್ರು ಬಿಟ್ಟಿ ನೀವು ಕೇಳ್ರಿ ಅಪ್ಪ, ನಾವೇ ಕೇಳ್ರಿ. ನಾವು ಹೆಣ್ಣು ಕೊಡ್ಲಂಗಿದ್ದೇವೆ ನಿಮಗ ಏನಂದ್ರಿ? ನೀವು ಕೇಳ್ರಿ. ಇಲ್ಲ ಇಲ್ಲ ಅಂತಲ್ಲ, ರಾಜ್ಯ ಲೆವೆಲ್ ಇಲ್ಲ. ಅದೇ ಸ್ಟೇಟ್ ಹೇಳ್ದೆ ಇಲ್ಲೇ ಅಲ್ಲ.